ಎಲ್ರಿಗೂ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ವಿಶ್ವನಾಥ್ ಅಂತೇಳಿ, ಯೋಗನ ಬೆಟ್ಟ ಚಿತ್ರದುರ್ಗ. ನೋಡಿ, ಇವತ್ತಿನ ಸಂಚಿಕೆಯಲ್ಲಿ ವಿಟಮಿನ್ ಕೆ ಅಂತೇಳಿ, ಇಂದಿನ ಸಂಚಿಕೆಯಲ್ಲಿ ನಾನು ಕೊಬ್ಬಿನಲ್ಲಿ ಕರಗುವಂಥ ವಿಟಮಿನ್ಗಳ ಬಗ್ಗೆ ತಿಳಿಸಿದೆ. ಇದು ಕೂಡ ಕೊಬ್ಬಿನಲ್ಲಿ ಕರಗುವಂಥ ವಿಟಮಿನ್ಸೇ. ಇದು ನಮ್ಮ ಶರೀರದಲ್ಲಿ ಏನು ಕೆಲಸ ಮಾಡುತ್ತೆ ಅಂತಂದರೆ, ಇದರ ಕಾರ್ಯ ವೈಖರಿ ಏನಪ್ಪ ಅಂದರೆ, ರಕ್ತವನ್ನು ಹೆಪ್ಪುಗಡಿಸೋದು. ಅಂದರೆ ರಕ್ತ ನಾಳಗಳಲ್ಲಿರೋ ರಕ್ತವನ್ನು ಹೆಪ್ಪುಗಡಿಸೋದಿಲ್ಲ. ನಾವೇನಾದ್ರೂ ಆಕ್ಸಿಡೆಂಟ್ ಆಗೋದು, ಏನು ಜಾರಿ ಬಿದ್ದಾಗ, ಏನಾದ್ರು ಗಾಯ ಆದಾಗ, ಅದು ಒಂದು ರಕ್ತ ಮುಂದೆ ಹರಿದೇ ಇರೋ ಥರ ಒಂದು ತಡೆಗಟ್ಟಲಿಕ್ಕೆ ಬೇಕಾದಂಥ ವಿಟಮಿನ್ಸು. ಇದು ನಮ್ಮ ಒಂದು ಕರುಳಿನಲ್ಲಿ ಉತ್ಪತ್ತಿ ಆಗುವಂಥ ವಿಟಮಿನ್ಸು. ವಿಟಮಿನ್ ಕೆ ಅಂದರೆ ಕರುಳಿನಲ್ಲಿ ಉತ್ಪತ್ತಿ ಆಗ್ತದೆ. ಈ ಒಂದು ವಿಟಮಿನ್ ಉತ್ಪತ್ತಿ ಆಗಲಿಕ್ಕೆ ನಮಗೆ ಯಾವ ಸಹಾಯ ಮಾಡುತ್ತೆ ಅಂದರೆ, ತರಕಾರಿಗಳು, ಹಸಿರು ತರಕಾರಿ ಆಗಿರ್ಬೋದು, ನಂತರ ಟೊಮೊಟೊ ಆಗಿರ್ಬೋದು, ಕೋಸುಗೆಡ್ಡೆ, ಹೂಕೋಸು ಅಂದರೆ ಅದರಲ್ಲೂ ಕೂಡ ಕಾಲಿಫ್ಲವರ್ ಅಂತೇಳಿ, ಹೂಕೋಸು ಅಂತೇಳಿ, ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇವು ನಮ್ಮ ಶರೀರಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸಿಕ್ಕಾಗ ಕರುಳಿನಲ್ಲಿ ಇದು ವಿಟಮಿನ್ ಕೆ ಉತ್ಪತ್ತಿ ಆಗ್ತದೆ. ಇದರ ಉತ್ಪತ್ತಿಯಿಂದ ನಾನು ಹೇಳಿದೆ, ಏನಾದರೂ ನಮಗೆ ಗಾಯ ಆದರೆ ಅದನ್ನು ರಕ್ತವನ್ನು ಹರಿಯೋದನ್ನು ತಡೆಗಟ್ಟಲಿಕ್ಕೆ ಇರುವಂಥ ಒಂದು ವಿಟಮಿನ್ಸ್ ಕೆ. ಹಾಗಾಗಿ ಈ ವಿಟಮಿನ್ಸ್ ಕೆಯನ್ನು ನಾವು ಹೆಚ್ಚಿಗೆ ಬಳಸಬೇಕು ಅಂದರೆ, ತರಕಾರಿ ಮತ್ತು ಹಣ್ಣುಗಳನ್ನು ಹೆಚ್ಚಿಗೆ ಬಳಸಬೇಕಾಗ್ತದೆ, ಸೊಪ್ಪನ್ನು ಕೂಡ ಹೆಚ್ಚಿಗೆ ಬಳಸಬೇಕಾಗ್ತದೆ. ಹಾಗಾಗಿ ಇದರ ಒಂದು ಕೊರತೆ ಉಂಟಾದಾಗ ನಮಗೆ ರಕ್ತ ಸೋರೋದಾಗಲಿ, ಅಕಸ್ಮಾತ್ ನಮಗೇನಾದ್ರು ಗಾಯ ಆದರೆ ವಾಸಿ ಆಗೋದಿಲ್ಲ, ಗ್ಯಾಂಗ್ರೀನ್ ಅಂತ ಹೇಳ್ತೀವಿ, ಇದು ಕೂಡ ವಿಟಮಿನ್ ಕೆ ಕೊರತೆಯಿಂದ ಆಗುವಂಥದ್ದು. ಹಾಗಾಗಿ ಇದನ್ನು ಸರಿ ಮಾಡ್ಕೋಬೇಕು ಅಂದರೆ, ನಾವು ಈ ಒಂದು ವಿಟಮಿನ್ ಕೆ ಇರುವಂಥ ಪದಾರ್ಥಗಳನ್ನು ಹೆಚ್ಚು ಬಳಸಬೇಕಾಗ್ತದೆ. ಹಂಗೂ ನಿಮಗೇನಾದ್ರೂ ತೊಂದರೆಗಳು ಕಂಡು ಬಂದಲ್ಲಿ ಒಮ್ಮೆ ಯೋಗನ ಬೆಟ್ಟಕ್ಕೆ ಭೇಟಿ ಕೊಟ್ಟು ನಿಮ್ಮ ಸೂಕ್ತವಾದ ಸಲಹೆ ಮತ್ತು ಒಂದು ಔಷಧೋಪಚಾರಗಳಿಂದ ಮತ್ತು ಮಾಹಿತಿಯೊಂದಿಗೆ ನಿಮ್ಮ ಒಂದು ತೊಂದರೆನ ಸರಿ ಮಾಡ್ಕೋಬಹುದು ಅಂತ ಹೇಳ್ತಾ ನಾನು ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.